ಸೊ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆಯುಷ್ ಸುರೇಂದ್ರ. ಅಪ್ಪ ಬಗ್ಗೆ ಮಾತಾಡ್ಬೇಕಂದ್ರೆ ಅವರು ಆಕ್ಚುಲಿ ನಾನು ಚಿಕ್ಕ ವಯಸ್ಸಿನ ಅವ್ರು ನನ್ನ ಐಡಲ್ಲು. ಸೊ ತುಂಬ ಕೊಡೋದು ಏನಂದ್ರೆ ಅವ್ರದ್ದು ಕೊಡೋಕೆ ಯಾವಾಗ ಮೇಲಿರುತ್ತೆ ಅಂತ ಹೇಳ್ತಾರೆ. ಇದ್ರೆ ಅವರು ಅವ್ರ ತರ ಇರ್ಬೇಕು, ಯಾಕಂದ್ರೆ ಅವ್ರು ತುಂಬಾ ಡೌನ್ ಟು ಅರ್ತ್. ಅವ್ರು ನಮ್ಗೆ ಹೇಳ್ಕೊಡ್ತಾರೆ ಹೆಂಗಿರ್ಬೇಕು ಸೊಸೈಟಿಯಲ್ಲಿ, ಯಾವ ತರ ಹಾರ್ಶ್ ಆಗಿರುತ್ತೆ, ಯಾವ ತರ ಡೌನ್ ಟು ಅರ್ತ್ ಆಗಿರ್ಬೇಕು ಅಂತ ಹೇಳ್ಕೊಡ್ತಾರೆ. ಸೊ ಈಸ್ ಆರ್ ಇನ್ಸ್ಪಿರೇಷನ್ ಫಾರ್ ಎವ್ರಿಥಿಂಗ್ ಅಷ್ಟೇ. ಫ್ಯಾಮಿಲಿ ಒಟ್ಟಿಗಿರ್ಬೇಕು ಅಂದ್ರೆ ತುಂಬಾ ಇಷ್ಟ. ಈಗಿನ ರಾಜಕೀಯ ಪರಿಸ್ಥಿತಿ ಬಗ್ಗೆ ನಾವೇನು ಹೇಳೋದು, ಪ್ರಜಾಪ್ರಭುತ್ವ ದೇಶದಲ್ಲಿ ಒಂದು ದಿನ ಪ್ರಜಾಪ್ರಭುತ್ವ ಎಲೆಕ್ಷನ್ ದಿನ, ಅದನ್ನೂ ಕೂಡ ಇವಾಗ ಹಣ ಇಸ್ಕೊಂಡು ಓಟ್ ಹಾಕುವಂತ ಪ್ರಶ್ನೆ ನಾವೇ ಹಾಕ್ತೀವಿ. ಒಳ್ಳೆ ಸುವ್ಯವಸ್ಥೆ ಬರಬೇಕು, ಅಧಿಕಾರ ಗೆಲ್ಲಬೇಕು ಅನ್ನೋದೇ ಈ ಪ್ರಜಾಕೀಯ ಕಾಂಗ್ರೆಸ್. ನಾನು ಸಾಧಕರಿಗೆ ಪೂರ್ತಿ ಆಗಲ್ಲ ಅಂದ್ರೇನು ಗೊತ್ತಾ, ನಾನು ಒಂದು ಅಹಂಕಾರವನ್ನು ಯಾವ ಸಾಧನೆಯೂ ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇನ್ನೊಂದು ಏನು ಗೊತ್ತಾ, ಇವಾಗ ನಾನೇನೇ ಮಾಡಿದ್ದೀನಿ ಸಾಧಿಸಿದ್ದೀನಿ ಅಂತ ನನ್ನವರೆಗೂ ಇನ್ನೊಬ್ಬ ನನ್ನ ಸಾಧಿಸಿದ ನೋಡುವ ಲಿಮಿಟೇಷನ್ ಆಗ್ಬೋದು ಅಲ್ವಾ. ಒಬ್ಬ ಸಾಧಕ ಇನ್ನೊಬ್ಬ ಸಾಧನೆ ಪೂರ್ತಿ ಆಗಬಾರ್ದು ಅಂತ. ನೀನೇ ನಿಜವಾದ ಸಾಧಕ, ನೀನೇ ನಿಜವಾದ ಸಾಧಕ. ನಿನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನೀನೇನು ಅಚೀವ್ ಮಾಡ್ತೀವಿ, ಇಲ್ಲ ಅಂದ್ರೆ ಇಮಿಟೇಟ್ ಮಾಡ್ತೀವಿ, ಇನ್ನೊಂದು ಉಪಯೋಗ ಆಗ್ತದೆ. ನೀನು ವಿಶ್ವೇಶ್ವರ ಪ್ರಯತ್ನ ಮಾಡಬಹುದು, ನೀನು ನಿದರ್ಶನ ಆಗಬೇಕು, ನೀನು ಆಯುಷ್ ಎಸ್ಎಸ್ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.